ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಗಂಡಸ ಕಾಲ್ ಕೆಳಗಡೆ, ಅವ್ರ ಹಂಗಲೇ ನಾವು ಬದುಕ್ಬೇಕಮ್ಮ. ಹೋಯ್ತು ಕಣ್ರೆ, ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ನನ್ನ ಮಗಳ ಜೀವನನು ಹಾಳಾಗೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಐಶೋ, 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 ನನಗೆ ಈ ಮದ್ವೆಗೆ ಒಪ್ಪಿಗೆ ಇಲ್ಲ. ನನಗ್ ಒಪ್ಪಿಗೆ ಇಲ್ದಿರೋ ಮದ್ವೆಗೆ ಕಾನೂನ್ ಪ್ರಕಾರ ಯಾವ್ದೇ ವ್ಯಾಲ್ಯೂ ಇಲ್ಲ. ಏ ಮುದೇವಿ, ಸಾಕ್ ಸುಮ್ಕಿರೋ. ಏನೋ ಇಂಗ್ಲಿಷ್ ಪಿಸ್ನಾಗ ಟೊಸ್ಸು ಪುಸ್ಸೊಂದ್ ಬೊಗಳ್ತಾವಳೆ. ನನ್ ಮಗ ಒಂದಲ್ಲ ಅಂತ ಎರಡಳ್ಕಿತ ನಿನ್ ಕೊತ್ತಿಗೆ ತಾಳಿ ಬಿಗ್ದವನೆ. ಯಾವನೇ ಏನು ಕಿತ್ಕೊಳಕ್ ಆಗಕ್ಕಿಲ್ಲ, ಸುಮ್ಕಿ ನಿಂತ್ಕ. ಏಯ್, ಸ್ಲಮ್ ಅಲ್ಲಿರೋ ನಿಮ್ಗೆ ಲಾ ಬಗ್ಗೆ ಏನ್ ಗೊತ್ತು? ಏನೋ ಸ್ಲಮ್ಮು ಗಿಮ್ಮುಂದ ತೆಗದ್ ಬುಟ್ ಬುಲ್ಡೆ ಬಿಚ್ಬಿಡ್ತೀನಿ, ಸೊಸೆ ಅಂತ ನೋಡಕ್ಕಿಲ್ಲ. ನೀನ್ ಯಾಕಮ್ಮ ಮಾತುಕ್ ಮಧ್ಯೆ ಸುಮ್ನೆ ಎಗರಾಡ್ತೀಯ? ನಿನ್ಕಳೆ ಸುಮ್ಕೆ, ನೀನ್ ಬರ್ಬೇಡ. ಇನ್ನು ಯಾವ ಕಾಲದಲ್ಲಿದ್ದೀರಾ? ನಾನು ಒಳಗಡೆ ಹೋಗಿ ನೀವೆಲ್ಲರೂ ಮದ್ವೆ ಮಾಡ್ಕೊಡೋದಕ್ಕೆ ಫೋರ್ಸ್ ಮಾಡ್ತಾ ಇದೀರ ಅಂತ ಒಂದ್ ಸಲ ರಿಜಿಸ್ಟರ್ ಆಫೀಸರ್ ಹತ್ರ ಹೇಳಿದ್ರೆ ಸಾಕು, ನಿಮ್ನೆಲ್ಲಾನು ಒದ್ದು ಒಳಗಡೆ ಹಾಕ್ತಾರೆ. ನಿಮ್ನೆಲ್ಲಾರು ಒದ್ ಓಡ್ಸಿ ಕಂಬಿ ಎಳ್ಸಂಗ್ ಮಾಡ್ತಾರೆ, ನೋಡ್ತೀರಾ ಏನ್ ಮಾಡ್ತೀನಿ ಅಂತ. ಏನ್ ನಿಂಗೇನ್ ಹುಚ್ಚಿಡ್ದಿದ್ಯಾ? ಈ ಕಾನೂನು ಜೈಲಲ್ಲಿ ಯಾರು ಹೇಳ್ಕೊಟ್ರು? ಓ, ಆ ಜನನೇ ಹೇಳ್ಕೊಟ್ಲ? ಅವ್ರ ಯಾಕೆ ಹೇಳ್ಕೊಡ್ಬೇಕು? ನನ್ಗೂ ಎಲ್ಲ ಗೊತ್ತು, ಯಾಕಂದ್ರೆ ನಾನು ಓದಿದ್ದೀನಿ. ಓ, ನೀನಾಗ ನೀನ್ ಓದ್ಬಿಟ್ಟ? ನಾನು ಓದ್ಸಿದ್ದೀನಿ, ಅದಕ್ಕೆ ನೀನ್ ಓದಿದ್ಯಾ? ಕಷ್ಟಪಟ್ಟು ಸಂಪಾದನೆ ಮಾಡಿ ನಿನ್ ದುಡ್ಡಲ್ಲಿ ನೀನ್ ಓದ್ಬಿಟ್ಟಿದ್ಯಾ? ಅಥವಾ ನಿಮ್ಮಪ್ಪ ಏನಾದ್ರೂ ಆಕಾಶದಿಂದ ದುಡ್ಡನ್ನ ಸುರಿದು ಬಿಟ್ನ? ಲಕ್ಷ 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 ಸುರಿದು ಓದಿಸಿದ್ದೀನಿ, ನೆನಪಿರ್ಲಿ. ಹೌದು, ನೀವೇ ಓದ್ಸಿರೋದು, ಅದೊಂದೇ ತಾನ ನಿಮ್ಗೆ ಹೇಳಕ್ ಬರೋದು. ಐಶೋ, ಏನ್ ಮಾತಾಡ್ತಾ ಇದ್ಯಾ? ಹೌದಣ್ಣ, ನಾನ್ ಹೀಗೆ ಮಾತಾಡೋದು. ಐಶ್ವರ್ಯ, ಈ ಮದ್ವೆ ವಿಷಯದಲ್ಲಿ ಮೊದ್ಲೇ ನಾನು ರೋಸ್ ಎದ್ದೋಗ್ಬಿಟ್ಟಿದ್ದೀನಿ. ಊರವ್ರ ಮುಂದೆ ತಲೆ ತಗ್ಸಿ ಸಾಲದು ಅಂತ ಈಗಿಲ್ಲೂ ತಲೆ ತಗ್ಸಂಗ್ ಮಾಡ್ತಾ ಇದ್ಯಾ? ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ನೆಲಕ್ಕಾಕಿ ತುಳ್ದು ಹಾಕ್ಬಿಡ್ತೀನಿ. ನನ್ ಮಗಳು ಜೀವಂತವಾಗಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಅದನ್ನಾದ್ರು ತಿಳ್ಕೊತೀನಿ ಕಣ್ರೆ. ಯಾರಾದ್ರೂ ಅವಳಿಗೆ ಫೋನ್ ಮಾಡ್ರೆ, ಫೋನ್ ಮಾಡ್ರೆ, ಅವಳ ಧ್ವನಿನಾದ್ರೂ ಕೇಳ್ತೀನಿ ಕಣ್ರೆ ನಾನು. ಅತ್ತೆ ಒಂದ್ ನಿಮಿಷ. ಅತ್ತೆ ವಾಣಿ, ನಿನ್ ಫೋನ್ ಕೊಡಮ್ಮ. ಅಕ್ಕ, ಈ ಫೋನ್ ಮಾಡ್ರೆ ಸರಿಯಾಗಿ ಮಾತಾಡಲ್ಲ, ಕೋಪ ಮಾಡ್ಕೊಳ್ತಾರೆ. ಇರ್ಲಿ, ಕೊಡಮ್ಮ ಫೋನು. ಮರ್ಯಾದೆಗೆ ನಾನು ಹೇಳೋ ತರ ಸೈನ್ ಮಾಡಿ ಮನೆಗೆ ಹೋಗೋ ದಾರಿ ನೋಡು. ಇಲ್ಲ ಅಂದ್ರೆ ನನಗಿಂತ ಒಬ್ಳು ತಂಗಿ ಇದ್ಲು ಅನ್ನೋದನ್ನ ಮರ್ತು ಬಿಟ್ಟು ನಿನ್ನೇನಾದ್ರೂ ಒಂದ್ ಮಾಡ್ಬಿಡ್ತೀನಿ. ಹೋಗಿ ಸೇರ್ಕೊಂಡು. ಏನ್ ಮಾತಾಡ್ತಾ ಇದ್ಯಾ? ಏ, ಅವಳ ಕರ್ಕೊಂಡು ಆ ಕಡೆ ಅಣ್ಣ, ಜುಟ್ಟಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದಾರ. ನೀವ್ ನೋಡಿದ್ರೆ ಸುಮ್ನೆ ಇದೀರಣ್ಣ. ಏನಣ್ಣ ನೀವು? ನೀನಕ್ಕ ಹೆಂಗ ಆಡ್ತಾ ಇದ್ಯಾ? ಅವಳು ಅವ್ರ ಮನೆ ಸೊಸೆ, ಅವ್ರೇನ್ ಬೇಕಾದ್ರು ಮಾಡ್ಕೋತಾರೆ, ನೀನ್ ಸುಮ್ನೆ ಇರು. ಅಣ್ಣ, ಅವ್ಳು ನಮ್ ತಂಗಿ ಅಣ್ಣ. ತಂಗಿ ಹೋಗ ಸಾಕು, ತಂಗಿ ಅಂತೆ ತಂಗಿ. ಅದನ್ನೆಲ್ಲ ಮರೆತು ತುಂಬಾ ದಿವಸ ಆಯ್ತು ನಾನು. ಆದ್ರೆ ನನ್ನಿಂದ ಆತರ ಎಲ್ಲ ಇರಕ್ ಆಗಲ್ಲ ಅಣ್ಣ. ಇರಕ್ ಆಗಲ್ಲ ಅಂದ್ರೆ ನಿನ್ಗೆ ಹೆಂಗ ಇಷ್ಟನೋ ಹಂಗೆ ಇದ್ಕೊಂಡು ಹೋಗು. ಯಾರು ಬೇಡ ಅಂದವರು? ಸಿಹಿಗಿಲ್ದಾರೋ ತಂಗಿ. ಯಾರ್ದು ಫೋನು? ಯಾವ್ದೋ ಹೊಸ ನಂಬರ್ ಅಣ್ಣ. ಮಾತಾಡು, ಅಲ್ಲೋಗಿ ಮಾತಾಡ್ಕೊಂಡು ಬರ್ತೀನಿ. ಓಹೋ, ಹೊಸ ನಂಬರ್ ಅಂತೆ. ಹೋಗಿ ಪಕ್ಕದಲ್ಲಿ ಮಾತಾಡ್ಕೊಂಡು ಬರ್ತಾನಂತ. ಇಂಥ ಟೈಮಲ್ಲ ನಮ್ಮ ಕೀರ್ತಿ ಕಾಲು ಮುರ್ಕೊಂಡು ಎಲ್ಲಿ ಹಾಳಾಗೋದ್ನ? ಅವನೊಬ್ಬ ಇದ್ದಿದ್ರೆ ಸಾಕಾಗಿತ್ತು. ಏಯ್, ಬೆಳಗ್ಗೆಯಿಂದ 100 ಸಲ ಫೋನ್ ಮಾಡಿದ್ದೀನಿ, ಒಂದ್ ಸಲನೂ ಫೋನ್ ಎತ್ತಿಲ್ಲ. ಎಲ್ಲಿ ಹಾಳಾಗೋಗಿದ್ಯ? ಈಗ ಯಾಕೆ ಫೋನ್ ಮಾಡಿದ್ಯಾ? ಯತಿ, ನಾನಪ್ಪ ಭಾರ್ಗವಿ ಮಾತಾಡ್ತಾ ಇದ್ದೀನಿ. ಹೇಳಿ ಯತಿಗೆ, ಯಾಕೆ ಫೋನ್ ಮಾಡಿದ್ದೀರಾ? ಯತಿ, ನೀವೆಲ್ಲರೂ ಇವಾಗ ಎಲ್ಲಿದ್ದೀರಾ? ಯಾಕೆ ಆ ಹುಡುಗನ ಇಲ್ಲಿಗೂ ಕರ್ಕೊಂಬಂದು ಏನಾದ್ರು ತೊಂದರೆ ಕೊಡ್ಬೇಕಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲಪ್ಪ. ಇಲ್ಲಿ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ, ಆವಾಗಿಂದ ಒಂದೇ ಸಮನೆ ಅಳ್ತಾ ಇದ್ದಾರೆ. ಐಶ್ವರ್ಯನ ಹತ್ರ ಮಾತಾಡಬೇಕು ಅಂತ ಕೇಳ್ತಿದ್ದಾರಪ್ಪ. ಅತ್ತಿಗೆ, ಈಗೆಲ್ಲ ಮಾತಾಡೋಕ್ಕಾಗಲ್ಲ ಅತ್ತಿಗೆ.
ಏನಂತಮ್ಮ ಏನ್ ಹೇಳ್ತಿದ್ದಾನೆ ಅವನು? ಯತಿ ಒಂದ್ ನಿಮಿಷ ಇರಪ್ಪ, ಅತ್ತೆ ಕೈಲೆ ಫೋನ್ ಕೊಡ್ತೀನಿ, ಮಾತಾಡು. ತಗೊಳ್ಳಿ ಅತ್ತೆ ತಗೊಳ್ಳಿ. ಯತಿ ಐಶ್ವರ್ಯ ಏನು ಮಾಡ್ಬೇಡ ಕಣಪ್ಪ, ಅವಳನ್ನ ಚಿಕ್ಕ ಹುಡುಗಿ ಕಂಡ್ರು, ಅವಳದು ಯಾವ ತಪ್ಪು ಇಲ್ರಪ್ಪ. ಅವಳ ಬದುಕಲ್ಲಿ ಇಷ್ಟಪಟ್ಟು ಹುಡುಗನ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಲು ಕಂಡ್ರು, ಅವಳೇನು ಮಾಡ್ಬೇಡ್ರಪ್ಪ, ಅವಳೇನು ಮಾಡ್ಬೇಡಿ ಕಂಡ್ರು. ಅಮ್ಮ, ನಿನ್ನ ಮಗಳನ್ನ ಯಾರು ಏನು ಮಾಡಲ್ಲ, ಅವಳೇ ಹತ್ತು ರಂಪ ಮಾಡ್ತಾ ಇದ್ದಾಳೆ. ಯತಿ ಯತಿ ನೀವೆಲ್ಲಿದ್ದೀರಪ್ಪ ಈಗ? ಯಾಕಪ್ಪ ಇನ್ನು ಮನೆ ಬಂದಿಲ್ಲ? ಅಮ್ಮ, ಅವಳನ್ನು ಕರಿಕಾಳನ್ನು ರಿಜಿಸ್ಟರ್ ಆಫೀಸ್ ಕರ್ಕೊಂಡ್ ಬಂದಿದೀವಿ ಅಮ್ಮ. ರಿಜಿಸ್ಟರ್ ಆಫೀಸಾ? ಯಾಕೆ ಅಂದ್ರೆ ಮದ್ವೆನ ರಿಜಿಸ್ಟರ್ ಮಾಡಿಸಿದಾರಾ? ಯತಿ ಏನಪ್ಪ ಹೇಳ್ತಿದ್ಯಾ, ರಿಜಿಸ್ಟರ್ ಆಫೀಸ್ಗೆ ಯಾಕೆ? ಅದಕ್ಕೆ ಮದ್ವೆನ ರಿಜಿಸ್ಟರ್ ಮಾಡಕ್ ಬಂದಿದೀವಿ. ಇಲ್ಲಿಗೆ ಬಂದು ತೊಂದರೆ ಕೊಡ್ಬೇಕು ಅನ್ಕೋಬೇಡಿ, ನಾವಾಗ್ಲೇ ಎಲ್ಲ ಕೆಲಸ ಮುಗಿಸಿ ಹೊರಡ್ತಾ ಇದೀವಿ. ಅಮ್ಮ, ನಿನ್ ಮಗಳಿಗೆ ಯಾವ ತೊಂದರೆನೂ ಆಗಲ್ಲ, ನಾವೆಲ್ಲ ಅವಳ ಅಣ್ಣಂದ್ರ ತಾನೆ, ನಾವೆಲ್ಲ ನೋಡ್ಕೋತೀವಿ, ನೀನ್ ಧೈರ್ಯವಾಗಿರು ಸರಿನಾ? ಏನ್ರಮ್ಮ ಅವನೇನ್ ಹೇಳ್ತಾ ಇದ್ದಾನಮ್ಮ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನ್ ಮಗಳು ಎಲ್ಲಿ ಕರ್ಕೊಂಡು ಹೋಗಿದಾರೋ? ತಂಗಿ ಅಂತೆ ತಂಗಿ, ಊರವ್ರ ಮುಂದೆ ನನ್ನ ತಲೆ ತಕ್ಷಣ ಮಾಡ್ದವಳನ್ನ ತಂಗಿ ಅಂತ ಹೇಳ್ಕೊಂಡು ಓಡಾಡ್ಬೇಕಂತೆ, ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಮಾತಾಡ್ದೇನಪ್ಪ ಫೋನಲ್ಲಿ? ಯಾರದು? ಯಾವುದೋ ರಾಂಗ್ ನಂಬರ್ ಅಣ್ಣ. ರಾಂಗ್ ನಂಬರಾ? ಇಷ್ಟೊತ್ತವರೆಗೂ ಮಾತಾಡ್ದೆ? ಹ್ಞೂ, ಇರಲಿ ಬಿಡು, ರಾಂಗ್ ನಂಬರ್ ಆಗಿರುತ್ತೆ. ಪೃಥ್ವಿ ಏನಪ್ಪ ಇದೆಲ್ಲ, ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಕ್ಕ, ಲಾ ಪ್ರಕಾರ ರಿಜಿಸ್ಟರ್ ಆದ್ರೆ ಆಗ ನಾವೇನು ಮಾಡಕ್ಕಾಗಲ್ಲ, ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಅವಳಲ್ಲಿ ಕರ್ಕೊಂಡು ಹೋಗಿರೋದು. ಅಯ್ಯೋ, ಐಶು ಏನಾದ್ರೂ ಸೈನ್ ಮಾಡಿಬಿಟ್ರೆ? ಪೃಥ್ವಿ ಬಾ, ಹೋಗೋಣ. ಏನು ಬಾ, ಇವರೆಲ್ಲ ನನ್ನ ಮಗಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರಲ್ಲ, ಎಲ್ಲಿಗೆ ಹೋಗ್ತಾ ಇದ್ರು ಇವರಿಬ್ರು? ಅಯ್ಯೋ ಅತ್ತೆ, ದಯವಿಟ್ಟು ಒಂದ್ ಸ್ವಲ್ಪ ಸುಮ್ನೆ ಕೂತ್ಕೋತೀರಾ? ನಿಮ್ ಮಗಳು ಒಳ್ಳೇದಕ್ಕೋಸ್ಕರನೇ ಅವ್ರು ಹೋಗ್ತಾ ಇರೋದು. ನಾವು ಎಷ್ಟ್ ಕಷ್ಟಪಟ್ಟಿದೀವಿ ಅಂತ ನಮ್ಗೆ ಗೊತ್ತು. 4 ಮೈಲಿ ಮಂಡಿ ಬಿದ್ದೋಗೋ ತರ ಓಡಿದೀವಿ. ಇವ್ರಿಗೆ ಎಷ್ಟು ಮಾಡಿದ್ರು ನಿಯತ ಇಲ್ಲ ಅಕ್ಕ. ಹೇಗಿರ್ಲಿ, ನಾನು ನನ್ನಿಂದ ಹೇಗಾದ್ರೂ ಸುಮ್ಮನಿರಕ್ಕಾಗತ್ತೆ. ಎಲ್ಲ ಅವ್ರವ್ರು ಬಂದಾಗ್ಲೇ ಕಂಡ್ರೆ ಅವ್ರಿಗೆ ಕಷ್ಟ ಏನಂತ ಗೊತ್ತಾಗೋದು, ನೋವೇನಂತ ಗೊತ್ತಾಗೋದು. ಅಮ್ಮ ತಾಯಿ, ಸಾಕಾಯ್ತು ನನಗೂ ಜೀವನ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಸಾಕ್ಷಿಗಳು ಯಾರು? ಸೈನ್ ಮಾಡಿ, ಅದರ ಪಕ್ಕದಲ್ಲೇ ಮಾಡಿ, ನೀವಿನ್ನ ಹೋಗ್ಬೋದು. ಚೆನ್ನಾಗಿರಿ, ಆಲ್ ದಿ ಬೆಸ್ಟ್. ಬನ್ನಿ ಅಣ್ಣ ಬನ್ನಿ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಏನ್ ಸರ್, ಈಗ ಹೋದವ್ರು ಲವ್ ಮ್ಯಾರೇಜಾ? ಹೌದು. ಏನು, ಆ ಹೆಣ್ ಕಡೆ ಯಾರು ಬಂದೇ ಇರಲಿಲ್ಲ? ಇಬ್ಬರು ಸಾಕ್ಷಿಗಳು ಬಂದಿದ್ರು ಅಷ್ಟೇ. ಅವರು ಗಂಡು ಕಡೆಯವರು ಅನ್ಸುತ್ತೆ. ನೋಡಿ, ಈ ಹುಡುಗರು ಲವ್ ಮಾಡ್ಬಿಡ್ತಾರೆ, 3 ದಿನ ಇವೆಲ್ಲ, ಇನ್ನು 3 ದಿನ ಕೊಡ್ಬತ್ತಾರೆ ನಿಮ್ಮ ಹತ್ರನೇ ಡೈವರ್ಸ್ ಕೊಡಿಸಿ ಅಂತ. ನಿಮ್ ಕಡೆಯವರ? ಅದೇನು ಲವ್ ಮ್ಯಾರೇಜ್ ಏನೋ. ಇದರಲ್ಲಿ ಗಂಡು ಹೆಣ್ಣು ಯಾರು ಸರ್? ಇವರಿಬ್ರೆ.